ಾರೆ ಯಾರು ವಿಕು ಗ್ರೋಹಕ ಇಳಿದಿದ್ದಾರೆ ಅಲ್ಲಿ ಹೋಗಿ ಅವರೆಲ್ಲ ಅಲ್ಲಿನ ಸಾರಿಗೆ ವ್ಯವಸ್ಥೆಯನ್ನು ಗಮನಿಸ್ತಾ ಇದ್ದಾರೆ ಅವರು ಯಾರು ವಿಕು ಅವರು ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗುವುದಾಗುವುದಿಲ್ಲ ಅಲ್ಲಿ ಏನು ವ್ಯಾಪಾರ ವಹಿವಾಟು ಏನು ನಡೀತಾ ಇದೆ ಅಲ್ಲಿ ಮತ್ತೆ ಜನಸಂದಿನ ಜಾಸ್ತಿಯಾಗಿ ಟೈಮ್ ಸರಿಯಾಗಿ ಹೋಗುವಂತಹ ಸ್ಥಳಕ್ಕೆ ಹೋಗೋದಕ್ಕೆ ಆಗ್ತಾಯಿಲ್ಲ ಇಲ್ಲ ಆದ್ದರಿಂದಾಗಿ ಬಹಳ ಹೊತ್ತು ಒತ್ತು ನಡು ನಡುವೆ ನಿಲ್ಲಬೇಕಾಗುತ್ತದೆ ಅಂದರೆ ಅಲ್ಲಲ್ಲಿ ನಿಲ್ಲಬೇಕಾಗುತ್ತದೆ ಈ ಜನಸಂದಣಿಯಿಂದ ಮತ್ತು ವೆಹಿಕಲ್ಸ್ ಓಡಾಟದಿಂದಾಗಿ ವಾಹನಗಳ ಓಡಾಟದಿಂದಾಗಿ ಅಲ್ಲಲ್ಲಿ ನಿಂತು ನಡು ನಡುವೆ ಹೋಗಬೇಕಾಗುತ್ತದೆ ಮತ್ತು ಜನಸಂಧಿಯನ್ನು ಅಥವಾ ಟ್ರಾಫಿಕ್ಕನ್ನು ನಿಯಂತ್ರಿಸಲು ತಪ್ಪಿಸುವುದಕ್ಕಾಗಿ ಭೂಗರ್ಭ ಭೂಗರ್ಭದಲ್ಲಿ ಗಾಡಿಗಳನ್ನು ಒಯ್ದಿದ್ದಾರೆ ಅಂದರೆ ಈಗಾಗಲೇ ನಮ್ಮ ಬೆಂಗಳೂರು ಬೆಂಗಳೂರಿನಲ್ಲಿ ಇರತಕ್ಕಂತಹ ಮೆಟ್ರೋ ವ್ಯವಸ್ಥೆ ಏನಿದೆ ಆ ಒಂದು ವ್ಯವಸ್ಥೆ ಅಲ್ಲಿ ಅಲ್ಲೂ ಸಹ ಇದೆ ಅಲ್ಲಿ ಅದನ್ನು ಟ್ರಾಮ್ ಬಸ್ಸು ಅಂತ ಕರೀತಾರೆ ಟ್ರಾಮ್ ಅಂದರೆ ವಿದ್ಯುತ್ತಿನಿಂದ ಓಡಾಡುವ ಸ್ಥಳೀಯ ರೈಲು ಗಾಡಿ ಅಂತ ಅರ್ಥ ಅಂದರೆ ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಮೆಟ್ರೋ ವಾಹನ ಏನಿದೆ ಆ ರೀತಿಯಾಗಿ ಅಲ್ಲಿ ಟ್ರಾಮ್ ಅಂತ ಕರೀತಾರೆ ಆ ಟ್ರಾಮ್ ಅಂದರೆ ಆ ವಿದ್ಯುತ್ ವಿದ್ಯುತ್ತಿನಿಂದ ಓಡಾಡುವಂತಹ ಸ್ಥಳೀಯ ರೈಲು ಗಾಡಿಯನ್ನು ನಾವು ಟ್ರಾಮ್ ಅಂತ ಕರಿತೀವಿ ಈ ರೀತಿಯಾಗಿ ಅಲ್ಲಿನ ಸಾರಿಗೆ ವ್ಯವಸ್ಥೆ ಇದೆ ಈ ರೀತಿ ಅಂದರೆ ಭೂಗರ್ಭದಲ್ಲಿ ಅಂದರೆ ಅಂಡರ್ಗ್ರೌಂಡಲ್ಲಿ ಅಂದರೆ ಭೂಮಿಯನ್ನು ಹಗದು ಒಳಗೆ ಸಹ ಅಂಡರ್ಗ್ರೌಂಡ್ ಸಿಸ್ಟಮಲ್ಲೂ ಸಹ ವಾಹನಗಳನ್ನು ಚಲಿಸಬಹುದು ಆ ರೀತಿಯಾಗಿ ಅಂಡರ್ಗ್ರೌಂಡ್ ಸಿಸ್ಟಮಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಮತ್ತೆ ಒಯ್ದಿದ್ದಾರೆ ಹಳಿ ಮತ್ತು ಇಲೆಕ್ಟ್ರಾನಿಕ್ ಗಾಡಿ ಅಂದರೆ ಇದೊಂದು ವಿದ್ಯುತ್ ಚಾಲಿತ ರೈಲು ಗಾಡಿಗಳು ನಿಲ್ಮನೆ ಎಲ್ಲ ಒಳಗೆ ಅಂದರೆ ಒಳಗೇನೂ ಸಹ ಅಲ್ಲಿ ಬಸ್ ಸ್ಟ್ಯಾಂಡ್ ಥರ ಬಸ್ ಸ್ಟಾಪ್ ಥರ ಅಲ್ಲೂ ಸಹ ಇದೆ ಆದ್ದರಿಂದಾಗಿ ನೀಲ್ಮನೆ ಎಲ್ಲ ಒಳಗೆ ಒಮ್ಮೊಮ್ಮೆ ನೆಲದ ಕೆಳಗೆ ಐವತ್ತು ಪೂಟು ಹೋಗಿರುತ್ತೇವೆ ಇಲ್ಲಿ ಪೋಟು ಅಂದರೆ ಪೋಟು ಎಂಬ ಪದದ ಅರ್ಥ ಅಡಿ ಅಂತ ಅರ್ಥ ಅಂದರೆ ಐವತ್ತು ಪೂಟು ಅಂದರೆ ಐವತ್ತು ಅಡಿ ಒಳಗಡೆ ಅಂದರೆ ನಾವು ಮೇಲೆ ಭೂಮಿ ಮೇಲೆ ಏನಿದ್ದೀವಿ ಅಂದರೆ ಒಳಗಡೆ ಅಂಡರ್ಗ್ರೌಂಡ್ ಸಿಸ್ಟಮಲ್ಲಿ ಅಷ್ಟು ಒಳಗಡೆ ಹೋಗಿ ಅಲ್ಲಿ ರಸ್ತೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅದರಲ್ಲೂ ಸಹ ಈ ಟ್ರಾಮ್ ಟ್ರಾಮ್ ಎನ್ನುವಂತಹ ರೈಲು ಗಾಡಿಗಳು ಓಡಾಡೋದಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ಮಾಡಿ ಮಾಡಿರುವಂಥದ್ದು ಅಥವಾ ಕಲ್ಪಿಸಿರುವುದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಅವರು ಪೂಟು ಹೋಗಿರುತ್ತೇವೆ ಜೋರಾಗಿ ಗಾಳಿ ಬೀಸುವಷ್ಟು ಹವೆಯಾಡುವಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತೆ ನಿಮಿಷಕ್ಕೊಂದರಂತೆ ಕತ್ತಲು ಗವಿಯೊಳಗಿಂದ ಹಾಯ್ದು ಗಾಡಿಗಳು ದಡ ದಡ ಹೋಗುತ್ತಿರುತ್ತವೆ ಅಲ್ಲಿನ ಈ ರೈಲು ಗಾಡಿಗಳು ಈ ಟ್ರಾಮ್ ಬಸ್ ವ್ಯವಸ್ಥೆ ವ್ಯವ ಬಸ್ಸುಗಳು ಆ ರೀತಿ ದಡ ದಡ ಅಂತ ಹೋಗುತ್ತಿರುತ್ತವೆ ಇದೊಂದು ಅವ್ರಿಗೆ ಇದೊಂದು ವಿಚಿತ್ರ ಸೃಷ್ಟಿ ಅಂತ ಅಂದ್ಕೊಳ್ತಾರೆ ಅವರು ಯಾರು ವಿಕ್ರ ಅವರು ಇದೊಂದು ವಿಚಿತ್ರ ಹಬ್ಬ ಅಂತ ಅವರು ಆಶ್ಚರ್ಯ ಪಡ್ತಾರೆ ಇಷ್ಟು ಕೆಳಕ್ಕೆ ಹಗಲೆಲ್ಲ ಹತ್ತಿ ಇಳಿಯೋದು ಹೇಗೆ ಇಷ್ಟೊಂದು ಐವತ್ತಡಿ ಇಳಿಯೋದು ಹತ್ತೋದು ಹೇಗಪ್ಪ ಅಂತ ಅವ್ರಿಗೆ ಆಯಸ್ಸಾಗಿರ್ತದೆ ಆ ರೀತಿ ಅಂದ್ಕೊಳ್ಳುವಂಥ ಸಮಯದಲ್ಲಿ ಮತ್ತೆ ಅವ್ರಿಗೆ ಇನ್ನೊಂದು ಕಾಣಿಸ್ತದೆ ಅವ್ರಿಗೆ ಎಕ್ಸಿಲೇಟರ್ ಅಂದರೆ ಎಕ್ಸಿಲೇಟರ್ ಕಾಣಿಸ್ತದೆ ಅದಕ್ಕಾಗಿ ಎಕ್ಸಿಲೇಟರ್ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಅಂದರೆ ಲಿಫ್ಟ್ ಥರ ಎಕ್ಸಿಲೇಟರ್ ಅಂದರೆ ಲಿಫ್ಟ್ ಥರ ಮಾಡಿದರೆ ಅಲ್ಲೋಗಿ ನಿಂತ್ಕೊಂಡ್ಬಿಟ್ರೆ ಸಾಕು ಮೆಟ್ಲ ಮೇಲೆ ಅದು ಮೇಲೆ ಅಥವಾ ಮೇಲೆ ಮೇಲೆಗೆ ಹೋಗ್ಬೇಕಾದ್ರೆ ಮೇಲೆ ಎತ್ಕೊಂಡು ಹೋಗಿಬಿಡುತ್ತೆ ಕೆಳಗೆ ಬರಬೇಕಾದ್ರೆ ಅಲ್ಲಿ ಮೇಲೆ ನಿಂತ್ಕೊಂಡ್ರೆ ಕೆಳಗೆ ಬಂದುಬಿಡುತ್ತೆ ಈ ರೀತಿಯಾಗಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವು ಒಂದೇ ಸಮನೆ ತಿರುಗುತ್ತಿರುತ್ತವೆ ಒಂದು ಮೆಟಿರಿಯಲ್ ಮೇಲೆ ಹೋಗಿ ನಿಂತರೆ ತೀರಿತು ಅನಾಯಾಸವಾಗಿ ಮೇಲೆ ಇಲ್ಲವೇ ಕೆಳಗೆ ಒಯ್ದು ಬಿಡುತ್ತವೆ ಇದನ್ನೆಲ್ಲವೂ ಸಹ ಅವರಿಗೆ ಹೊಸದ ಹೊಸ ಹಾಗೆ ಹೊಸದಾಗಿ ಆಗಿರುವುದರಿಂದ ಇದೊಂದು ಅನುಭವನ ಅವರು ಈ ಒಂದು ಪಠ್ಯದ ಪಠ್ಯದಲ್ಲಿ ಹೇಳ್ಕೊಳ್ತಿದ್ದಾರೆ ಅದೇ ರೀತಿಯಾಗಿ ಇನ್ನು ಮುಂದುವರೆದು ಅವರು ಮತ್ತೊಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಯಾರು ವಿಕೃಕೋಕ್ರವರು ಮತ್ತೊಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಪೇಟೆಯಲ್ಲಿ ತಿರುಗಾಡಿದೆ ಅವರು ಅಲ್ಲಿ ಲಂಡನ್ನಲ್ಲಿ ಎಲ್ಲ ಕಡೆ ಓಡಾಡ್ತಾರೆ ಮತ್ತು ಇನ್ನೂ ಅವರು ಹೆಚ್ಚು ಮನಸ್ಸೆಳೆದಂತಹ ಒಂದು ಸ್ಥಳ ಈ ಅಂಗಡಿಗೆ ಅಂಗಡಿಯ ಬಗ್ಗೆ ಹೇಳ್ಕೊಳ್ತಾರೆ ಇಲ್ಲಿ ಅದು ಯಾವುದು ಅಂದರೆ ಇಲ್ಲಿ ಪೇಟೆಯಲ್ಲಿ ತಿರುಗಾಡಿದೆ ಮೂಲವರ್ತ ಸ್ಟೇಷನರಿ ಅಂಗಡಿಯು ನೋಡುವ ಹಾಗಿದೆ ಅಂದರೆ ಆ ಅಂಗಡಿನ ಆ ಅಂಗಡಿಗೆ ಭೇಟಿ ಕೊಡ್ತಿದ್ದಾರೆ ಅಲ್ಲಿ ಅಲ್ಲಿ ಎಲ್ಲ ಥರದ ಸಾಮಾನುಗಳನ್ನು ಇಲ್ಲಿ ಒಂದು ಪೆನ್ನಿಯಿಂದ ಆರು ಪೆನ್ನಿಯವರೆಗೆ ಮಾರುತ್ತಾರೆ ಒಂದು ಪೆನ್ನಿಯಿಂದ ಆರು ಪೆನ್ನಿಯವರೆಗೂ ಆ ಒಂದು ಸ್ಥಳದಲ್ಲಿ ಮಾರುತ್ತಾರೆ ಪೆನ್ನಿ ಅಂದರೆ ಇಂಗ್ಲೆಂಡಿನ ನಾಣ್ಯದ ಹೆಸರು ಅಂದರೆ ನಮ್ಮ ಭಾರತದಲ್ಲಿ ರೂಪಾಯಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಪೆನ್ನಿ ಎನ್ನುವಂಥದ್ದು ಹಿಂಗ್ಲೆಂಡಿನ ನಾಣ್ಯದ ಹೆಸರು ಅಥವಾ ಕರೆನ್ಸಿ ಹೆಸರು ಪೆನ್ನಿ ಅಂದರೆ ಹಿಂಗ್ಲೆಂಡಿನ ನಾಣ್ಯದ ಹೆಸರು ಅಥವಾ ಕರೆನ್ಸಿ ಅಂತ ಕರಿತೀರಿ ಈ ರೀತಿಯಾಗಿ ಅಲ್ಲಿ ಏನೇ ವಸ್ತು ಕೊಡಬೇಕಾದರೂ ಒಂದು ಪೆನ್ನಿಯಿಂದ ಆರು ಪೆನ್ನಿಯವರೆಗೂ ಮಾರ್ತಾ ಇರ್ತಾರೆ ಆ ಒಂದು ಸ್ಟೇಷನರಿ ಅಂಗಡಿಯಲ್ಲಿ ಮೂಲವರ್ತ ಎನ್ನುವಂತಹ ಸ್ಟೇಷನರಿ ಅಂಗಡಿಯಲ್ಲಿ ಈ ರೀತಿ ಅಂದರೆ ಅಲ್ಲಿ ಪ್ರತಿಯೊಂದು ವಸ್ತುವು ಸಹ ಸಿಗುವಂಥದ್ದಾಗಿರ್ತದೆ ಇಂಥ ವಸ್ತು ಸಿಗೋದಿಲ್ಲ ಅನ್ನೋದಕ್ಕಿಲ್ಲ ನಮ್ಮ ಈಗ ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿ ಮಾಲುಗಳು ಗೋಪಾಲನ್ ಮಾಲು ಮತ್ತೆ ಬೇರೆ ರೀತಿಯಾದಂಥ ಮಾಲುಗಳು ಯಾವ ರೀತಿ ಇರ್ತಾವೋ ಅದೇ ರೀತಿಯಾಗಿ ಇದು ಇವುಲವರ್ತಿ ಎನ್ನುವಂತಹ ಸ್ಟೇಷನರಿ ಅಂಗಡಿಯಲ್ಲೂ ಸಹ ಅದೇ ರೀತಿ ಇದೆ ಈ ಅಂಗಡಿಯ ವಿಧ ವಿಧದ ವಿಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರವು ನೋಡತಕ್ಕಂತಹುದು ಅಂದರೆ ನಮ್ಮ ಬೆಂಗಳೂರಿನ ಸಹ ಮಾಲ್ಗಳಲ್ಲಿ ವಿವಿಧ ರೀತಿಯಾದಂತಹ ಪ್ರತಿಯೊಂದು ವಸ್ತುಗಳಿಗೂ ಬ್ರಾಂಚಸ್ ಇರ್ದ ವಿಭಾಗ ಇರೋ ಹಾಗೆ ಅಲ್ಲಿನೂ ಸಹ ಇದೆ ಮತ್ತು ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ ಯಾವುದು ಮೂಲವರ್ತ ಸ್ಟೇಷನರಿ ಅಂಗಡಿಯು ಇದೊಂದು ಪ್ರಾಚೀನ ಮಹಾಕೋಶ ಮಹಾಕೋಶ ಅಂದರೆ ಅಲ್ಲಿ ಪ್ರತಿಯೊಂದು ಸಿಗುವಂಥದ್ದು ಮಹಾಕೋಶ ಅಂದರೆ ಇಲ್ಲಿ ಶಬ್ದಕೋಶ ಯಾವ ರೀತಿ ಅಂದರೆ ಪ್ರತಿಯೊಂದು ವಸ್ತು ಪ್ರತಿಯೊಂದು ಪದಕ್ಕೂ ಅರ್ಥ ಯಾವ ರೀತಿ ಸಿಗುತ್ತೋ ಅದೇ ರೀತಿಯಾಗಿ ಈ ಒಂದು ಅಂಗಡಿಯಲ್ಲಿ ಪ್ರತಿಯೊಂದು ವಸ್ತುವು ಹಳೆ ಕಾಲದ್ದು ಹೂವುಗಳು ಹಣ್ಣುಗಳು ಪ್ರತಿಯೊಂದು ಸಿಗೋ ಅಂದರೆ ಇಂಥ ಸಿಗೋಕ್ಕಿಲ್ಲ ಅನ್ನೋದಿಲ್ಲ ಅಲ್ಲಿ ಎಲ್ಲವನ್ನು ಸಿಗುವಂತಹ ಅಂಗಡಿ ಈ ಹೂಲವರ್ತ ಅಂಗಡಿ ಆಗಿರ್ತದೆ ಮತ್ತೆ ಇಲ್ಲಿ ಬೂಟು ಕಾಲು ಚೀಲ ಚಣ್ಣ ಸಾಬೂನು ಔಷಧ ಪುಸ್ತಕ ಅಡುಗೆಯ ಪಾತ್ರೆ ಎಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿ ಎಲ್ಲವೂ ಇಲ್ಲಿ ದೊರೆಯುತ್ತವೆ ಪ್ರತಿಯೊಂದು ವಸ್ತುವು ಸಹ ಇಲ್ಲಿ ಈ ಒಂದು ಊಲವರ್ತ ಎಂಬ ಸ್ಟೇಷನರಿ ಅಂಗಡಿಯಲ್ಲಿ ದೊರೆಯುತ್ತಾ ಇರ್ತದೆ ಆದ್ದರಿಂದಾಗಿ ಅದನ್ನು ಇಲ್ಲಿ ಯಾರು ಅವರು ಹೇಳ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಸ್ಟ್ಯಾಂಡಲ್ಲಿಯ ಸ್ಯಾವೋಯ್ ಸಿಂಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಇಲ್ಲಿಯ ಒಂದು ಸಾದಾ ಸೂಟು ಹೊಲಿಯಬೇಕಾದರೂ ಸುಮಾರು ನೂರು ರೂಪಾಯಿ ಬೇಕು ಆದರೆ ಫಿಫ್ಟಿ ಶಿಲ್ಲಿಂಗ್ ಟೈಲರ್ಸ್ ಅಂದರೆ ಐವತ್ತು ಶಿಲ್ಲಿಂಗಿನ ಶಿಲಿಂಗಿನ ಎಂಬ ಮೂರು ಒಂದು ಸಂಸ್ಥೆಯ ಶಾಖೆಗಳು ಇಲ್ಲಿ ಎಲ್ಲ ಕಡೆಗೆ ಇವೆ ಅಂದರೆ ಇಲ್ಲಿ ಬಟ್ಟೆಯ ಒಲೆಯುವಂತಹ ಒಂದು ಸಂಸ್ಥೆ ಎಲ್ಲ ಕಡೆ ಈ ಒಂದು ಸಂಸ್ಥೆ ಎಲ್ಲ ಕಡೆಯೂ ಬ್ರಾಂಚಸ್ ಮಾಡಿಕೊಂಡಿದೆ ಇದು ಯಾವುದು ಐವತ್ತು ಶಿಲ್ಲಿಂಗ್ ಎನ್ನುವಂತಹ ಐವತ್ತು ಶಿಲ್ಲಿಂಗಿನ ಸಿಂಪಿಗಳು ಎನ್ನುವಂತಹ ಒಂದು ಸಂಸ್ಥೆ ಇದು ಬೇರೆ 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 ಕಡೆ ಒಂದು ಒಂದು ಲಂಡನ್ ನಗರದಲ್ಲಿ ಬ್ರಾಂಚಸ್ ಅಥವಾ ಶಾಖೆಗಳನ್ನು ಹೊಂದಿದೆ ಇಲ್ಲಿ ಒಂದು ಕೋಟ್ ಹೊಲಿಬೇಕಾದ್ರೆ ಇಲ್ಲಿ ಒಂದು ಸೂಟು ಹೊಲಿಬೇಕಾದರೂ ಸುಮಾರು ನೂರು ರೂಪಾಯಿ ಬೇಕು ಅದಿಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಶಿಲ್ಲಿಂಗ್ ಅಂದ್ರೆ ಸಿಂಪಿಗಳು ಅಂದ್ರೆ ಇಲ್ಲಿ ಈಗಾಗಲೇ ಸೂಟು ಕೋಟು ಹೊಲಿಕ್ಕಂತಹ ಒಂದು ಸಂಸ್ಥೆ ಸಂಸ್ಥೆ ಹೆಸರು ಮತ್ತೆ ಶಾಖೆಗಳನ್ನು ಹೊಂದಿದೆ ಹಲವಾರು ಶಾಖೆಗಳನ್ನು ಇದು ಹೊಂದಿದೆ ಇಲ್ಲಿ ಒಂದು ಕೋಟ್ ಹೊಲಿಬೇಕಾದರೆ ನೂರು ರೂಪಾಯಿ ತೆರೆಯಬೇಕಾಗ್ತದೆ ಅಥವಾ ಕೊಡಬೇಕಾಗ್ತದೆ ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿನ ಹಾಗೆ ಹೆಚ್ಚಿನ ಹಾಗೆ ಕಾಣುತ್ತದೆ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ ಉಪಹಾರ ಗೋ ಗೃಹಗಳಲ್ಲಿ ಇಲ್ಲಿ ಮಾನೆಗಳಿಲ್ಲ ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಅಮ್ಮಣ್ಣೆಗಳಿರುತ್ತಾರೆ ಈ ಒಂದು ಲಂಡನ್ನಲ್ಲಿ ಪ್ರತಿಯೊಂದು ಸ್ಥಳದಲ್ಲೂ ಸಹ ಗಂಡಿಗಿಂತ ಹೆಣ್ಣೆ ಹೆಚ್ಚಾಗಿ ಕಾಣಿಸ್ಕೊಳ್ತಾಳೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಹೆಣ್ಣು ಕಾರ್ಯನಿರ್ವಹಿಸುವುದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಅದು ಉಪಹಾರ ಗೃಹಗಳಲ್ಲಿ ಉಪಹಾರ ಗೃಹ ಅಂದರೆ ಹೋಟೆಲ್ಗಳಲ್ಲಿ ಮಾಣಿಗಳಿಲ್ಲ ಅಂದರೆ ಮಾಣಿಗಳಂದರೆ ಅಲ್ಲಿ ಕೆಲಸ ನಿರ್ವಹಿಸುವವರು ಎಲ್ಲರೂ ಸಹ ಹೆಣ್ಣುಮಕ್ಕಳಾಗಿರ್ತಾರೆ ಅರ್ಧಕ್ಕೆ ಅಂದರೆ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟು ಅಲ್ಲಿ ಕಾರ್ಯನಿರ್ವಹಿಸುವಂಥವರು ಹೆಣ್ಣು ಮಕ್ಕಳೇ ಆಗಿರ್ತಾರೆ ಮತ್ತು ಇಲ್ಲಿ ಮತ್ತು ಬೆಂಗಳೂರಿನಲ್ಲಿ ಮಾತನ್ನು ಹೇಳುವುದಾದರೆ ಅಮ್ಮಣಿಗಳಿರುತ್ತಾರೆ ಅಮ್ಮಣಿಗಳಂದರೆ ಅಲ್ಲಿ ಯಾವ ರೀತಿ ಅಲ್ಲಿ ಕೆಲಸ ನಿರ್ವಹಿಸ್ತಾರೋ ಇಲ್ಲೂ ಸಹ ಅಷ್ಟು ನಮ್ಮ ಬೆಂಗಳೂರಿನಲ್ಲಿ ಸಹ ಅಮ್ಮಣ್ಣಿಗಳಂದರೆ ಕ್ಯಾಶಿಯರ್ ಆಗಿ ಕಾರ್ಯನಿರ್ವಹಿಸುವಂಥವರು ಈ ರೀತಿ ಕಲ್ಲು ಸಹ ಹೆಣ್ಣು ಮಕ್ಕಳು ಇರ್ತಾರೆ ಬೆಂಗಳೂರಿನಲ್ಲಿ ಹೇಳುವುದಾದ್ರೆ ಇಲ್ಲಿ ಅಮ್ಮಣಿಗಳಂದರೆ ಇಲ್ಲಿ ಕ್ಯಾಶಿಯರ್ ಆಗಿರ್ತಾರೆ ಇಲ್ಲಿ ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್ ಕಾರ್ಕುನ ಮತ್ತು ಒಬ್ಬ ಹೆಣ್ಣು ಮಗಳಾಗಿರ್ತಾಳೆ ಸಿನಿಮಾ ಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಕಿಕೊಡುವವರು ಹೆಣ್ಣು ನಮ್ಮ ನಮ್ಮ ಕಾಲೇಜುಗಳಲ್ಲಿ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯ ಅನುಕೂಲಕ್ಕಾಗಿ ಸಿಪಾಣಿಯರನ್ನು ಇಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂದು ಆಂಗ್ಲರ ಮತ ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಇದು ಈ ರೀತಿ ಅಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಕೆಲಸದಲ್ಲೂ ಅಥವಾ ಪ್ರತಿಯೊಂದು ವಲಯದಲ್ಲೂ ಸಹ ಹೆಣ್ಣುಮಕ್ಕಳು ಕಾಣಿಸ್ಕೊಳ್ತಾ ಹೋಗ್ತಾರೆ ಅಲ್ಲಿ ಅಂಗಡಿಯಲ್ಲಾಗ್ಬೋದು ಸಿನಿಮಾ ಥಿಯೇಟ್ರಲ್ಲಾಗ್ಬೋದು ಮತ್ತು ಒಂದು ಟೈಪಿಶ್ ಕೆಲಸದಲ್ಲಿ ಮತ್ತು ಕಾರ್ಖಾನ ವ್ಯವಸ್ಥೆಯಲ್ಲಿ ಎಲ್ಲ ಎಲ್ಲ ಕಡೆನೂ ಸಹ ಹೆಣ್ಣು ಮಕ್ಕಳೇ ಇರೋದನ್ನು ಇಲ್ಲಿ ಗಮನಿಸ್ತಾ ಇದ್ದಾರೆ ಇಲ್ಲಿ ಹೇಳ್ತಿದ್ದಾರೆ ಯಾವುದಾದ್ರೂ ದೊಡ್ಡ ಅಂಗಡಿಗೋದರೆ ಅಲ್ಲಿ ಟೈಪಿಸ್ಟ್ ಅಂದರೆ ಟೈಪ್ ಮಾಡಿಕೊಡುವಂಥವ್ರು ಮತ್ತು ಕಾರ್ಕೋನ ಕಾರ್ಕೋನ ಅಂದರೆ ಗುಮಾಸ್ತ ಎಸ್ ಡಿ ಎಫ್ ಡಿ ಅಂತ ನಾವು ಕರಿತೀವಿ ಆ ರೀತಿ ಗುಮಾಸ್ತರಾಗಿ ಕೆಲಸ ನಿರ್ವಹಿಸುವಂಥವರು ಹೆಣ್ಮಕ್ಕಳೇ ಆಗಿರ್ತಾರೆ ಮತ್ತು ಸಿನಿಮಾಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಕಿ ಕೊಡುವಂಥವರು ಸಹ ಹೆಣ್ಮಕ್ಳೇ ಸಿನಿಮಾ ಅಂದರೆ ಸಿನಿಮಾ ಥಿಯೇಟರ್ನಲ್ಲಿ ಸಹ ಕೆಲಸ ನಿರ್ವಹಿಸುವಂಥವರು ಹೆಣ್ಮಕ್ಕಳೇ ಆಗಿರ್ತಾರೆ ಮತ್ತು ಅದೇ ರೀತಿಗೆ ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಣಿಯರು ಸಿಪಾಣಿಯರನ್ನು ಇಟ್ಟಿದ್ದಾರೆ ಅಂದರೆ ಈಗ ಅಲ್ಲಿನ ಕಾಲೇಜುಗಳಲ್ಲಿ ಅಂದರೆ ನಮ್ಮ ಕಾಲೇಜು ಸಹ ಯಾವ ರೀತಿ ಹೆಣ್ಣುಮಕ್ಕಳು ಪೊಲೀಸರ ಕೆಲಸ ನಿರ್ವಹಿಸ್ತಾರೋ ಅಲ್ಲೂ ಸಹ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳ ಒಂದು ಸೇಫ್ಟಿಗಾಗಿ ಸಿಪಾಣಿಯರನ್ನಲ್ಲಿ ಇಟ್ಟಿದ್ದಾರೆ ಯಾರಿಗೋಸ್ಕರ ಹೆಣ್ಣು ಮಕ್ಕಳ ಒಂದು ಸೇಫ್ಟಿಗೋಸ್ಕರ ಮತ್ತೆ ಹೆಣ್ಣು ಮಕ್ಕಳನ್ನು ಹತ್ಯಾದರಿಂದ ನಡೆಸ್ಕೊಳ್ಳುವಂಥ ಸಂಸ್ಕೃತಿ ಇಂಗ್ಲೆಂಡಿನ ಇಂಗ್ಲೆಂಡ್ನಲ್ಲಿ ಕಾಣಬಹುದು ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ ಈ ರೀತಿಯಾಗಿ ಇದೀಗ ಹೆಣ್ತನವನ್ನು ಸತ್ಕರಿಸುವ ರೀತಿ ಇದು ಈ ರೀತಿ ಹೆಣ್ಣು ಮಕ್ಕಳನ್ನು ಪ್ರತಿಯೊಂದು ವಲಯದಲ್ಲೂ ಕಾಣಬೇಕು ಪ್ರತಿ ಹೆಣ್ಣು ಮಕ್ಕಳಿಗೂ ಸಹ ಪ್ರತಿಯೊಂದು ವಲಯದಲ್ಲೂ ಸಹ ಭಾಗವಹಿಸೋದಕ್ಕೆ ನಾವು ಅವಕಾಶವನ್ನು ಕೊಡಬೇಕು ಹೆಣ್ಣು ಮಕ್ಕಳಿಗೂ ಸಹ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾಗವಹಿಸುವಂತಹ ಅವಕಾಶ ಕಲಿಸ್ಕೊಡ್ಬೇಕಂತ ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಇಂಗ್ಲೆಂಡಲ್ಲೂ ಸಹ ಈ ರೀತಿ ಇದೆ ಹೆಣ್ಣು ಮಕ್ಕಳು ಪ್ರತಿಯೊಂದು ವಲಯದಲ್ಲೂ ಕಾಣಿಸ್ಕೊಳ್ತಿದ್ದಾರೆ ಸಿನಿಮಾದಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಹೆಣ್ಣು ಅಂದ್ರೇನೆ ಅವಳು ಶಿಕ್ಷಣಕ್ಕೆ ಅರ್ಹಳಲ್ಲ ಅವಳು ನಾಲ್ಕು ಗೋಡೆ ಮಧ್ಯೆ ಬದುಕುವಂಥವಳು ಮತ್ತು ಅದೇ ರೀತಿಯಾಗಿ ಗಂಡನ ಆಶ್ರಯದಲ್ಲಿ ಮಗನ ಆಶ್ರಯದಲ್ಲಿ ಬದುಕುವಂಥವಳು ಹೆಣ್ಣು ಅವಳಿಗೆ ಶಿಕ್ಷಣ ಈ ರೀತಿ ಬೇರೆ ಬೇರೆ ವಲಯಗಳಲ್ಲಿ ಭಾಗವಹಿಸಿದ ಅವಕಾಶ ಇಲ್ಲ ಆದ್ದರಿಂದ ಇಲ್ಲಿ ಈ ರೀತಿಯೆಲ್ಲ ಹೇಳ್ತಾ ಇದ್ದಾರೆ ಯಾರು ವಿಕ್ರ ಅವರು ಈ ರೀತಿಯೆಲ್ಲ ಪ್ರತಿಯೊಂದು ವಲಯದಲ್ಲೂ ಸಹ ಹೆಣ್ಣು ಮಕ್ಕಳು ಕಾಣಿಸ್ಕೊಳ್ಳೋದನ್ನು ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ ಇಷ್ಟಿರಲಿ ಮಕ್ಕಳ ನೆಕ್ಸ್ಟು ಇವತ್ತಿನ ತರಗತಿಯಲ್ಲಿ ಇಷ್ಟಕ್ಕೆ ಸಾಕು ಮುಂದಿನ ತರಗತಿಯಲ್ಲಿ ನಾನು ಮುಂದಿನ ಭಾಗದಿಂದ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ ಧನ್ಯವಾದಗಳು